ಹಾಯ್ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ರ ಕಾಂಪಿಟೇಟಿವ್ ಯುಗ ಯೂಟ್ಯೂಬ್ ಚಾನಲ್. ಈ ಅರಮನೆಯು ಮೈಸೂರಿನ ಮುಖ್ಯ ಅರಮನೆಯಾಗಿದ್ದು ಅಂಬಾವಿಲಾಸ ಅರಮನೆ ಎಂದು ಸಹ ಕರೆಯಲಾಗುತ್ತದೆ. ಈ ಅರಮನೆಯ ಜಾಗದಲ್ಲಿ ಹಿಂದೆ ಮರದ ಅರಮನೆ ಇತ್ತು. ಆ ಮರದ ಅರಮನೆಯು ಆಕಸ್ಮಿಕ ಬೆಂಕಿಯಿಂದಾಗಿ ಸುಟ್ಟು ಹೋದ ಕಾರಣ ಈ ಭವ್ಯ ಅರಮನೆಯನ್ನು ನಿರ್ಮಾಣ ಮಾಡಲಾಯಿತು. 1897ರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿಯಾದ ಹೆನ್ರಿ ಇರ್ವಿನ್ ಅವರಿಂದ ಈ ಅರಮನೆಯ ಕಾರ್ಯ ಆರಂಭಗೊಂಡಿದ್ದು ಹಾಗೂ 1912ರಲ್ಲಿ ಪೂರ್ಣಗೊಂಡಿತು. ಈ ಭವ್ಯ ಅರಮನೆಯ ನಿರ್ಮಾಣದ ಸಮಯದಲ್ಲಿ ರಾಜಕುಟುಂಬದವರು ಜಗನ್ಮೋಹನ್ ಅರಮನೆಯಲ್ಲಿ ವಾಸಿಸುತ್ತಿದ್ದರು. ಈ ಜಗನ್ಮೋಹನ್ ಅರಮನೆಯನ್ನು 1861ರಲ್ಲಿ ಉಮ್ಮಡಿ ಕೃಷ್ಣರಾಜ ಒಡೆಯರವರು ನಿರ್ಮಿಸಿದರು ಹಾಗೂ ಈ ಜಗನ್ಮೋಹನ್ ಅರಮನೆಯಲ್ಲಿಯೇ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವಿವಾಹ ಮತ್ತು ಪಟ್ಟಾಭಿಷೇಕ ನೆರವೇರಿತು. ಈ ಅರಮನೆಯನ್ನು 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಂದ ನಿರ್ಮಾಣಗೊಂಡಿತು. ಪ್ರಸ್ತುತ ಈ ಲಲಿತ್ ಮಹಲ್ ಅರಮನೆಯನ್ನು ಭಾರತದ ಪ್ರವಾಸೋದ್ಯಮ ಇಲಾಖೆ ಐಷಾರಾಮಿ ಹೋಟೆಲ್ನನ್ನಾಗಿ ಪರಿವರ್ತಿಸಿದೆ. ಚಿಲುವಂಬ ಅರಮನೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಮೂರನೇ ಸಹೋದರಿಯಾದ ಚೆಲುವ ರಾಜಮ್ಮಣ್ಣಿ ಅವರಿಗೋಸ್ಕರ ಈ ಅರಮನೆಯನ್ನು ನಿರ್ಮಿಸಿದರು. ಸದ್ಯ ಇದು ಸೆಂಟ್ರಲ್ ಫುಡ್ ಆ್ಯಂಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಜಯಲಕ್ಷ್ಮಿ ವಿಲಾಸ್ ಅರಮನೆ. 1905ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಮಗಳಾದ ಜಯಲಕ್ಷ್ಮಿ ಅಮ್ಮಣ್ಣಿ ಅವರಿಗೋಸ್ಕರ ನಿರ್ಮಿಸಿದ ಅರಮನೆಯಾಗಿದೆ. ಈ ಅರಮನೆ ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿದೆ. ರಾಜೇಂದ್ರ ವಿಲಾಸ್ ಅರಮನೆ. ಈ ಅರಮನೆಯು ಚಾಮುಂಡಿ ಬೆಟ್ಟದ ಮೇಲಿದ್ದು ಮೈಸೂರು ದೊರೆಗಳ ಬೇಸಿಗೆಯ ಅರಮನೆಯಾಗಿತ್ತು. ಮೈಸೂರಿನ ಮೃಗಾಲಯವು ಭಾರತದ ಹಳೆಯ ಮೃಗಾಲಯಗಳಲ್ಲಿ ಒಂದಾಗಿದೆ. ಈ ಮೃಗಾಲಯವನ್ನು 1892ರಲ್ಲಿ ಚಾಮರಾಜ ಒಡೆಯರವರು ನಿರ್ಮಿಸಿದ್ದು ಹಾಗೂ 1909ರಲ್ಲಿ ಶ್ರೀ ಚಾಮರಾಜೇಂದ್ರ ಮೃಗಾಲಯವೆಂದು ನಾಮಕರಣ ಮಾಡಲಾಯಿತು. KRS ಎಂದೇ ಚಿರಪರಿಚಿತವಾಗಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಆರಂಭಿಸಲಾಯಿತು ಹಾಗೂ ಇದರ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. KRSನ ಬಳಿ ಇರುವ ಬೃಂದಾವನವು 1927ರಲ್ಲಿ ಆರಂಭಗೊಂಡು 1932ರಲ್ಲಿ ಪೂರ್ಣಗೊಂಡಿತು. ಈ ಬೃಂದಾವನವು ಕಾಶ್ಮೀರದಲ್ಲಿರುವ ಶಾಲಿಮಾರ್ ಗಾರ್ಡನ್ನ ಮಾದರಿಯನ್ನು ಹೋಲುತ್ತದೆ. ಈ ಬೃಂದಾವನವನ್ನು ನಿರ್ಮಿಸಿದ್ದು ಮೈಸೂರಿನ ದಿವಾನರಾದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ತಾಯಿ ಚಾಮುಂಡೇಶ್ವರಿ ನೆಲೆಸಿರುವ ಚಾಮುಂಡಿ ಬೆಟ್ಟವು 1063 ಮೀಟರ್ನಷ್ಟು ಎತ್ತರದಲ್ಲಿದೆ. ಈ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು 1659ರಲ್ಲಿ ದೊಡ್ಡ ದೇವರಾಜ ಒಡೆಯರವರು ನಿರ್ಮಿಸಿದರು ಹಾಗೂ ಈ ನಂದಿ ವಿಗ್ರಹವು ಭಾರತದಲ್ಲೇ ಎತ್ತರವಾದ ನಂದಿ ವಿಗ್ರಹಗಳಲ್ಲಿ ಒಂದಾಗಿದೆ. ಸಂತ ಫಿಲಮಿನಾ ಚರ್ಚ್. ಸಂತ ಫಿಲಮಿನಾ ಚರ್ಚ್ ಅನ್ನು 1933ರಲ್ಲಿ ಆರಂಭಿಸಿ 1941ರಲ್ಲಿ ಪೂರ್ಣಗೊಳಿಸಲಾಯಿತು.
ಈ ಚರ್ಚ್ನ ಗೋಪುರಗಳು ಸುಮಾರು 175 ಅಡಿ ಎತ್ತರವಿದ್ದು ಈ ಚರ್ಚನ್ನು ಏಷ್ಯಾದ ಎರಡನೇ ಅತಿ ದೊಡ್ಡ ಚರ್ಚ್ ಎಂದು ಪರಿಗಣಿಸಲಾಗಿದೆ 1891ರಲ್ಲಿ ಚಾಮರಾಜೇಂದ್ರ ಒಡೆಯವರಿಂದ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಆರಂಭಗೊಂಡಿತು ಈ ಲೈಬ್ರರಿಯು ಅತ್ಯಂತ ಹಳೆಯ ಲೈಬ್ರರಿ ಆಗಿದ್ದು ಬಹು ಅಪರೂಪದ ಪುಸ್ತಕಗಳನ್ನು ಕಾಣಬಹುದಾಗಿದೆ ಹಾಗೂ ಕೌಟಿಲ್ಯ ಬರೆದ ಅರ್ಥಶಾಸ್ತ್ರವು ಸಹ ಈ ಲೈಬ್ರರಿಯಲ್ಲಿ ದೊರಕಿತ್ತು ಮೈಸೂರಿನ ಮೃಗಾಲಯದ ಒಂದು ಭಾಗವಾಗಿರುವ ಕಾರಂಜಿ ಕೆರೆಯು ನೋಡಲು ಮನಮೋಹಕವಾಗಿದ್ದು ಸುಮಾರು 90 ಹೆಕ್ಟೇರ್ ಪ್ರದೇಶದಷ್ಟು ವಿಶಾಲವಾಗಿ ಹರಡಿಕೊಂಡಿದೆ ಇಷ್ಟು ಮಾತ್ರವಲ್ಲದೆ ಮೈಸೂರು ಪೇಟ ಮೈಸೂರು ಸಿಲ್ಕ್ ಸ್ಯಾರೀಸ್ ಮೈಸೂರು ಪಾಕ್ ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಬಾಳೆ ಮೈಸೂರು ವಿಳ್ಯದೆಲೆ ಮೈಸೂರು ಮಲ್ಲಿಗೆಗೆ ಪ್ರಸಿದ್ಧಿ ಪಡೆದಿದೆ